हेलो हेलो नमस्ते। हेलो नमस्ते। ನಮಸ್ತೆ ನಮಸ್ತೆ ನಮಸ್ಕಾರ. ತಮ್ಮ ಹೆಸರು? ಬಿ.ಎನ್. ನರಸಿಂಹರಾಜು. ನರಸಿಂಹರಾಜು ಅವರೇ, ಓ ನಾನು ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ನನ್ನಿಂದ ಕೆಲವರಿಗೆ ಹಣಕ್ಕಾಗಿ ಮಾಡ್ತಾ ಇದ್ರ ಅಂತ ಫೋನ್ ಮಾಡಿದ್ನ, ಅಥವಾ ಗುಣಕ್ಕಾಗಿ ಫೋನ್ ಮಾಡ್ತಾ ಇದ್ರಿ, ಅಥವಾ ಪುಸ್ತಕ ಕಟಿಂಗ್ ಮುಸಿಂಗ್ ಮಾಡ್ತಾ ಇದ್ರಿ ಅಂತ ಫೋನ್ ಮಾಡಿದ್ನ? ಏನಕ್ಕೆ ನಮ್ಗೆ ಕರೆಂಟ್ ಹೋಗಿ? ಹಲೋ, ಏನಕ್ಕೆ ನಮಗೆ ಫೋನ್ ಮಾಡ್ತೀರ ಅಂತ ನೀವು? ಅಲ್ಲ ಸ್ವಾಮಿ, ಒಂದು ನಿಮಿಷ ನನ್ನ ಮಾತನ್ನು ಕೇಳುವಷ್ಟು ತಾಳ್ಮೆ ಇರಲಿ. ಮನುಷ್ಯನ್ಗೆ ತಾಳ್ಮೆ ಇದ್ರೆ ಜೀವನದಲ್ಲಿ ಮುಂದೆ ಬರ್ತಾನೆ. ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು ಅಲ್ವಾ? ಯಾವುದೇ ಆಗ್ಲಿ, ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು. ಆಯ್ತನಪ್ಪ, ನಾನು ನಿನಗೆ ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ಲಿಕ್ಕೆ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ. ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು, ಅಷ್ಟೇನೆ. ಗೊತ್ತಾಯ್ತಾ? ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ, ನಿನ್ನಿಂದ ನಾನು ಹಣ ಪಡ್ಕೊಳೋದಿಲ್ಲ. ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ದೀಯ ಅಲ್ವಾ? ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಅಲ್ವಾ? ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀಯಾ. ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ. ಕಾನೂನು ರೀತಿಯಾಗಿ ಏನೇನ್ ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ನಿನಗೆ. ಆದ್ರೂ ಅವನ್ನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದೀಯ. ನೀನು ಬಹಳ ಕಷ್ಟಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ 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 ಅದನ್ನೇ ಹೇಳ್ಬೇಡ್ರಿ, ಮುಂದೆ ವಿಚಾರ ಹೇಳಿ. ಬರೇ ಇದೇ ಆಗ್ಬೋದು ಒಂದು 6-7 ತಿಂಗಳಿಂದ. ಆಯ್ತಪ್ಪ, ಅದನ್ನೇ ನಾನು ಹೇಳೋದು. ನೀನು ಸ್ವಲ್ಪ ತಾಳ್ಮೆ, ತಾಳಿಯವನು ಬಾಳ್ಯಾನು ಅಲ್ವಾ? ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು. ನೀನು ಯಾವತ್ತೇ ಹಿಂಗ್ ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯ? ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದೀಯ, ಯಾರೋ ಏನೋ ಮಾಡ್ತಾರೆ ಅಂತ ಮಾಡಕ್ ಹೋಗಿ ನೀನ್ ಇವತ್ತು ಈ ಪರಿಸ್ಥಿತಿಗೆ ಬಂದಿದೀಯ ಅಲ್ವಾ? ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ. ಅದನ್ನೇ ಹೇಳಿದ ಮುಂದಕ್ಕೆ ಹೊರಗಡೆ ಹೋಗಂಗೈತೆ. ಆಯ್ತಪ್ಪ, ಕೆಲವೇ ನಿಮಿಷಗಳಿಂದ ನನ್ನ ಮಾತನ್ನು ಮುಗಿಸ್ತೀನಿ. ನೀನ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ, ನಿನ್ಗೆ ಊರಿನ ಸುತ್ತಮುತ್ತ ಜನ ತೊಂದರೆ ಕೊಡ್ತಾ ಇದಾರೆ ಅಲ್ವಾ? ಅದರಿಂದ ನಿನಗೆ ಮುಕ್ತಿ ಬೇಕು. ನಿನಗೆ ಹೇಳ್ಬೇಕು ಅಂತ ಅಂದ್ರೆ, ಸರಿಯಾಗಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ, ನಿದ್ದೆ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ವ್ಯವಹಾರ ಇಲ್ಲ, ವ್ಯವಹಾರ ಎಲ್ಲ ನಿನಗೆ ಲಾಸು. ನೀನು ಮಾಡ್ತಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ. ಬಿಡಿಸಿ ಬಿಡಿಸಿ ಹೇಳ್ಬೇಕು ಅಂತಂದ್ರೆ, ನೀನು ಮಾಡಿರ್ತಕ್ಕಂತ ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು, ಆ ದೇವರು, ಈ ದೇವರು, ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ. ಕೊಡ್ಬೇಕಾದ್ರೆ ನಿನ್ಗೆ ಬಾಯಿಗೆ ಬಂದಂಗ ಮಾತಾಡ್ತಾರೆ, ಬಡ್ಡಿ ತಿಂತಾನೆ ಇವನು, ಹಂಗ್ ತಿಂತಾನೆ ಅಂತ. ಅವರ ಮನೆ ಬಾಗಿಲಿಗೆ ಹೋದ್ರೆ ಹೆಂಗಸರು ನಿನ್ಗೆ ಅವಾಚ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ. ಸತ್ಯನಾ ನಿಜನಾ ಹೇಳು ಅಲ್ವಾ? ನೀನ್ ಅವ್ರ ಮನೆ ಬಾಗಿಲಿಗೆ ಹೋಗಂಗಿಲ್ಲ, ಬಂದ ಇವನು ಲೋಫರ್ ನನ್ ಮಗ, ನಮ್ ಮನೆ ಸಂಸಾರ ಹಾಳು ಮಾಡೋ ದುಡ್ಡು ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ಎಲ್ಲ ನಿನ್ನ ಮಾತಾಡ್ತಾರೆ. ಅವಾಗ ನಿನ್ಗೇನಾಗುತ್ತೆ, ದೇವ್ರೇ ನಾನು ಮಾಡಿರ್ತಕ್ಕಂತ ಕಷ್ಟಪಟ್ಟು ಕೂಡಿರ್ತಕ್ಕಂತ ದುಡ್ಡು ಇವತ್ತು ಕಂಡೋರಿಗೆ ಕೊಟ್ಟು ಅಲ್ಲ ಹಾಳು ಮಾಡ್ಕೊಂಡಲ್ಲಪ್ಪ ಅಂತ ಅನಿಸ್ತಾ ಇದೆ ನಿನಗೆ ಅಲ್ವಾ? ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಾ ಬೆಳಗಿನ ದುಡ್ಡು ಒಡವೆಗಡೆ ಜ್ಞಾಪಿಸ್ಬೇಡ್ರಿ, ಅದು ಬರಲ್ಲ. ಆಯ್ತಾ, ನಿನ್ನ ಮಡದಿ ನಿನ್ನ ನೋಡಿದ್ರೆ ರಾಕ್ಷಸಿ ತರ ಆಡ್ತಾರೆ. ನಿನ್ನ ನೋಡಿದ್ರೆ, ಮುಖ ನೋಡಿದ್ರೆ ಕೆಲ್ಸಕ್ಕೆ ಹೋಗು ಅಂತಾರೆ, ಅದು ಮಾಡು ಇದು ಮಾಡು ಅಂತಾರೆ. ಅದಕ್ಕೆಲ್ಲ ಈಗ ಒಂದೊಂದು ಹೊಟ್ಟೆ ಸೈಜನ್ನು ನೋಡಿ, ಅದರ ಏನೋ ಹೊಟ್ಟೆ ಉರ್ದಂಗ ಆಗುತ್ತೆ, ಹೊಟ್ಟೆಗೆ ಏನೋ ಒಂಥರ ಹಚ್ಕೊಂಡಂಗ ಆಗುತ್ತೆ, ಬೆಂಕಿ ಬಿದ್ದಂಗ ಆಗುತ್ತೆ. ಅದಕ್ಕೆ ಅದನ್ನೇ ಹೇಳ್ಬೇಡಿ, ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ, ಒಂದ್ 2 ಮಾತಾಡ್ಬಿಡಿ. ಅದನ್ನ ಹೇಳ್ತಾರ, ನೀನ್ ಹೇಳ್ತಿದೀನಲ್ಲಪ್ಪ, ತಾಳಿದವನು
ಬಾಳೆಹಣ್ಣು ಅಲ್ವಾ, ತಾಳಿಮಿಂದ ಕೇಳ್ಬೇಕಲ್ವಾ ನೀನು? ಹ ಅಲ್ರ, ನಾನು ಇರೋದ್ ಹೇಳ್ತೀನಿ ಖಂಡಿತ. ಧರ್ಮಸ್ಥಳದ ಮಂಜುನಾಥನಿಗೂ ಅಲ್ಲಿ ಒಂದು 3 ದಿನದಿಂದ ಒಂದೇ ಸಮಕ್ಕೆ ಬೇಜಾಗ್ತಾ ಇತ್ತು ಸ್ವಾಮಿ, ಅದಕ್ಕೋಸ್ಕರ ಜಲ್ದೇಳಿ ಆಚೆಗಡಿಗೆ ಹೋಗು. ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಆಯ್ತಪ್ಪ, ಈಗ ನಿನಗೆ ವ್ಯವಹಾರ ನಡಿಬೇಕು, ನಿನಗೆ ಮೊದಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ, ಮನೇಲಿ ನೆಮ್ಮದಿ ಬೇಕು, ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ, ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ. ಅಯ್ಯೋ ಈಗ ಎಷ್ಟು ಸಾಲ ನಮ್ಮ ಫ್ರೆಂಡ್ ಹೋಗಿಸ್ಕೊಂಡ್ ಕೊಟ್ಟಿದ್ದೀನಿ ಸ್ವಾಮಿ, ಅದೇನು ಕೆಲ್ಸಕ್ ಸೇರಕಲ್ಲ ಅಥವಾ ಒಂದ್ ಒಡವೆ ತಗೊಳಕಲ್ಲ, ಏನು ಇಲ್ಲ, ಸೋಕಿ ಮಾಡ್ಕೊಂಡ್ ಓಡಾಡಕ್ ಯಾರೋ ಹೋಗಿ ನಮ್ಮ ಗೊತ್ತಾಯ್ತು ಗೊತ್ತಾಗುತ್ತೆ, ನಿನ್ನ ಆತ್ಮೀಯ ಸ್ನೇಹಿತ. ಆತ್ಮೀಯ ಸ್ನೇಹಿತರ ಹೋಗಿ ಇಸ್ಕೊಂಡ್ಬಂದಿದ್ದೀನಿ ಸ್ವಾಮಿ. ಆಯ್ತಾ, ಅವನು ಏನೋ ನೀನ್ ಚೆನ್ನಾಗಿರ್ಬೇಕು, ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗೆ ಕೊಟ್ಟಿದ್ದಾನೆ. ಆಯ್ತು ಸ್ವಾಮಿ. ಅಲ್ವಾ ಕೊಡ್ತಾರೆ ಸ್ವಾಮಿ, ಇನ್ನ ನಾವೇ ಇನ್ನ ಕೊಟ್ಟಿಲ್ಲ ಅವ್ರಿಗೆ. ಇರ್ಲಿ ಇರ್ಲಿ, ಕೊಡೋ ಅಂತ ದಿವಸ ನಿನಗೂ ಬರುತ್ತೆ. ಆಯ್ತು ಸ್ವಾಮಿ. ಇರ್ಲಿ ಇರ್ಲಿ, ಅವಾಚ್ಯ ಶಬ್ದಗಳನ್ನ ಮಾತಾಡಬಾರ್ದಪ್ಪ. ಆಯ್ತಾ, ನಿನಗೆ ಈಗ ವ್ಯವಹಾರ ನಡೀಬೇಕು, ನಿನ್ಗ ಫಸ್ಟ್ ಊಟ ಸೇರ್ಬೇಕು, ನಿನ್ಗ ಅನ್ನ ಕಂಡ್ರೆ ಆಗ್ತಾ ಇಲ್ಲ. ಯಾರೋ ನಿಮ್ಮಂಗೆ ಜಲ್ಡೆ ಸ್ವಾಮಿ ಅವರು ಅಂತ ಹೇಳ್ಬಿಟ್ಟು ಏನ್ ಕಂಡ್ರು, ತರಕಾರಿ ಕಂಡ್ರು, ಕಾಳ್ ಕಂಡಂಗ್ ಕಾಣ್ತಾವ್ ನನಗೆ ಈಗ, ಅದು ಕಂಡ್ ಬೇರೆ ಒಂದ್ ಸ್ವಲ್ಪ ಮಬ್ಬು. ಇರ್ಲಿ, ಅದು ದೃಷ್ಟಿ ದೋಷ ಅಲ್ಲ ಅದು, ನಿನ್ಗೆ ಬಿಡಿಸಿ ಹೇಳ್ಬಿಡ್ತೀನಿ ಎರಡೇ ಮಾತಲ್ಲಿ, ನಿನ್ಗೆ ಏನ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್. ನೀನು ಆದಷ್ಟು ದೇವ್ರ ಭಕ್ತ, ನೀನ್ ದೈವ ಭಕ್ತ, ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರ, ನೋಡ್ತಾ ಇರ್ತೀರ, ದರ್ಶನ ಮಾಡ್ತಾ ಇರ್ತೀರ, ಅದರ ಫಲಗಳನ್ನೆಲ್ಲ ಪಡ್ಕೊಂತಾ ಇದೀಯ ನೀನು. ಆದರೆ ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ. ಅಲ್ಲ, ಹೆಣ್ಣು ದೇವ್ರಲ್ಲ, ಒಬ್ಬ ಹೆಣ್ಣು ನಿನಗೆ ನಿನ್ ಬದುಕಲೇಬಾರದು, ನೀನು ಹಾಳಾಗ ಹೋಗ್ಬೇಕು, ನಿನ್ನ ಸಾವನ್ನ ಎದುರು ನೋಡ್ತಾ ಇದ್ದಾಳ ಅವಳು. ಅವಳು ಯಾರು ಅಂತ ಹೇಳ್ಬಲ್ಲೆ ನಾನು? ಆಯ್ತು ಆಯ್ತು, ಎರಡೇ ನಿಮಿಷ, ನನ್ಗೆ ಬೇರೆ ಕೆಲ್ಸಗಳಿದ್ದಾವೆ. ಆಯ್ತಾ, ನಿನಗೆ ಪರಿಹಾರ ಆಗ್ಬೇಕು ತಾನೇ ಹೆಣ್ಣಿನಿಂದ. ನಿನ್ಗೆ ಊಟ ಸೇರ್ತಾ ಆಯ್ತಾ ಇಲ್ವಪ್ಪ? ಖಂಡಿತ, ಇವತ್ತಿಗೆ 15-20 ದಿನ ಮುದ್ದೆ ಅಂತ ಊಟ ಮಾಡಿ. ಈಗ ನೀನು ದಯವಿಟ್ಟು ನಾನು ಹೇಳದ್ಕಂತ ಎರಡೇ ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ, ನಿನ್ಗೆ ತಿರ್ಗಾ ಸಾಯಂಕಾಲ ನಿನ್ಗೆ ಹೊಟ್ಟೆ ಹಸ್ತು, ನಿನ್ನ ನೀನೇ ಅನ್ನ ಊಟ ಮಾಡ್ಬೇಕು, ಆ ತರ ಮಾಡ್ತೀನಿ ನಾನು. ಈಗ ಒಂದು ನಿಂಬೆಹಣ್ಣು ತಗೋಬೇಕು ಜಲ್ದಿ. ಮಗ ನಿಂಬೆಹಣ್ಣು ತಂಬ. ತಂಡ ಎದ್ ನಿಂತ್ಕೊಳಪ್ಪ ಸೂರ್ಯ ಹುಟ್ಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಅಲ್ಲ ಅಲ್ಲ, ಮನೆ ಒಳಗೇನೆ ಸೂರ್ಯ ಹುಟ್ಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಆ ಮೂರ್ ನಿಂಬೆಣ್ಣ ಮೂರ್ ಸರಿ ನೀಳಿಸ್ಕೋ, ಮೇಲಿಂದ ಕೆಳಕ್ಕೆ, ನಿನ್ನ ತಲೆ ಭಾಗದಿಂದ ಕಾಲ್ವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು ತಲೆ ಮೇಲಿಂದ, ಎದೆ ಮೇಲಿಂದ, ಕೈ ಕಾಲು ಮೇಲೆಲ್ಲ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು ಮೂರ್ ಸರಿ ನೀಳಿಸ್ಕೋ, ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈ ನೀಳಿಸ್ಕೋ, ನಿನ್ನ ಮಡದಿ ಇದ್ರೆ. ಮೂರ್ ಸರಿ ನೀಳಿಸ್ಕೊಳಪ್ಪ. ಎಡಗೈಲಿ ಹಿಡ್ಕೋ. ಮೂರ್ ಸರಿ ಮೂರ್ ಸರಿ ನಿಳಿಸ್ಕೊಂಡ, ಎಡಗಾಲಿನ ಕಿರುಬೇಳೆ ಐತಲ್ಲ ಅದಕ್ಕೆ ಉಗುರು ಟಚ್ ಮಾಡು ನಿಂಬೆಹಣ್ಣಿಗೆ, ಮೂರ್ ಸರಿ ಉಗುರು ಟಚ್ ಮಾಡು. ಹಂಗೇನೆ ಅದು ನಿನ್ಗೆ ಅಲ್ಲ, ಅಲ್ಲಿ ನೀವು ಫೋನ್ ಆಗಿ ಮಾತಾಡ್ಬೇಕಾದ್ರೆ ಕುಟ್ 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 ಅನ್ನೋದು. ಇಲ್ಲ ಇಲ್ಲ, ಯಾರೋ ಇಲ್ಲಿ ಬಟ್ಟೆ ಒಗಿತಾ ಇದಾರೆಪ್ಪ, ಯಾರೋ ಪಕ್ಕದ ಮನೆಯವರು. ತಡಿ ಹೇಳ್ತೀನಿ. ಏ ಅಮ್ಮ, ಬಟ್ಟೆ ಕುಟ್ ಕುಟ್ ಅಂತ ಒಗಿಬೇಡಮ್ಮ ನೀನು, ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ, ಇಲ್ಲಿ ಎಲ್ಲ ಹೇಳ್ತಾ ಇದಾರೆ, ದಯವಿಟ್ಟು
ಬಿಡಿ ಸ್ವಾಮಿ ಅಕ್ಕಂದ ಪಾಪ ಅವ್ರ ಕೆಲಸ ಮಾಡ್ತೀನಿ. ಅಮ್ಮ ಅಮ್ಮರೇ ಅಪ್ಪ ಏ ಒಜಿ ಬೇಡಮ್ಮ, ಕುಟ್ ಕುಟ್ಟದ ಶಬ್ದ ಬರ್ತಾಯ್ತಿ ಇಲ್ಲಿ. ಹಲೋ ಹೇಳಿ ನೋಡಪ್ಪ. ಬಿಡಿ ಸ್ವಾಮಿ ಮಾಡ್ಕೊಂಡು ಮಾಡ್ಕೊಂತ ಅಲ್ಲಪ್ಪ, ಇಲ್ಲಿ ತೊಂದ್ರೆ ಆಗ್ಬಾರ್ದು ಅಲ್ವಾ, ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದು. ಆಯ್ತಾ, ತೊಂದ್ರೆ ಆಗ್ಬಾರ್ದಲ್ಲ, ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದಲ್ಲ. ಇದು ನಿಂಬೆ ಹಣ್ಣು ಏನ್ಮಾಡಂದ್ರ ನಿಂಬೆ ಹಣ್ಣು ಕಿರುಬೆಳ್ಳು ಐತಲ್ಲ, ಎಡಗಾಲಿನ ಕಿರುಬೆಳ್ಳು, ಅದಕ್ಕೆ ಮೂಸ ಐತೆ, ಹೆಚ್ಚು ಮಾಡು. ಆಯ್ತಾ, ಒಂದು ಮೊಟ್ಟೆ ತಗೋ, ಒಂದು ಮೊಟ್ಟೆ ಮಾರೋ ಮೊಟ್ಟೆ ಹಾಕ್ತವ್ರ? ಹ್ಮ್, ಕೋಳಿ ಮೊಟ್ಟೆ. ಏನಪ್ಪ ಮೊಟ್ಟೆ ತಾಂಡ? ಈಗ ಸರಿ ಯಾವ ತರ ಮಾಡಿದೆ ಅದೇ ತರ ಮೂರ್ ಸರಿ ನೀಳಿಸ್ಕೊ ಮೊಟ್ಟೆ. ಏನ ಮಾಮೂಲಿ ಬಲಗಾಲಿನ ಕಿರುಬೆಳ್ಳಿಗೆ ಮೂರ್ ಸರಿ ಟಚ್ ಮಾಡು ಮೊಟ್ಟೆನ. ಆಯ್ತಾ, ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು, ನಿಮ್ಮ ಮನೆ ದೇವ್ರು ಯಾವ್ದು? ಮೂರು ನಾಮ ಯಾರು? ನರಸಿಂಹಸ್ವಾಮಿ ಅಲ್ವಾ? ಕದ್ರಿ ನರಸಿಂಹಸ್ವಾಮಿ. ಓ, ಮೂರು ನಾಮದ ಕದ್ರಿ ನರಸಿಂಹಸ್ವಾಮಿ ನೆನ್ಸ್ಕೋ. ಹೇಳು, ನೆನ್ಸ್ಕೋ, ನಿನ್ ಕಷ್ಟ ಇಲ್ಲ, ಹೇಳ್ಕೋ. ಮೈಕೈ ಬರ್ತಾ, ಉರಿ ಬರ್ತಾ, ಆಮೇಲೆ ಹೊಟ್ಟೆ ನೋವು, ವೇದಿ ಆರೋಗ್ಯ ಕಾಪಾಡ್ಕೊಂಡು ಕದ್ರಿ ನರಸಿಂಹಸ್ವಾಮಿ ಸೂಳ್ದಪ್ಪ ಮಂಜುನಾಥೇಶ್ವರ ಧರ್ಮಸ್ಥಳ, ಮಂಜುನಾಥೇಶ್ವರ ಸಿಕ್ಕಂದೂರು ಚೌಡೇಶ್ವರಿ ಚಾಮುಂಡೇಶ್ವರಿ ಕೊಲ್ಲೂರು ಮೂಕಾಂಬಿಕಾ ಶಾಮದೇವಿ ಮೈಸೂರು ಚಾಮುಂಡೇಶ್ವರಿ ಕಾಪಾಡು ಪರಮೇಶ್ವರಿ ಹೇಳ್ಮಾಡು ಶನೇಶ್ವರ. ಆಯ್ತಾನೆ ಬೇಡ್ಕಣ್ಣನಪ್ಪ, ನಿಮ್ ಮಂದೆ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ, ನಿಮ್ ಮನೆ ಹತ್ರ ದೇವ್ರ ಮನೆ ಐತಲ್ಲ ನಿಮ್ದು, ಪೂಜೆ ಮಾಡ್ತಿರಲ್ಲ ಅಲ್ಲಿ ಇಕ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಕ್ಕಪ್ಪ. ಅರ್ಶನ ಕುಂಕುಮ ಇಕ್ತಾ ದೇವ್ರ ಮುಂದೆ ಇಕ್ಕೋ, ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದ್ರೆ ಅದ ಏನ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದನ್ನ ಎರಡೂನು. ಏನು ಇಕ್ಕಿದ್ಯಾ? ಊದ್ಗಡ್ಡಿ ಬೆಳೆ, ಊದ್ಗಡ್ಡಿ ತಗೋ, ಗಂಟೆ ತಗೋ, ಎರಡು ಊದ್ಗಡ್ಡಿ. ಗಂಟೆ ಇಲ್ಲ ಸ್ವಾಮಿ, ಗಂಟೆ ನಾದ ಬೇಕೇ ಬೇಕು. ಗಂಟೆ ನಾದ, ಗಂಟೆ ನಾದ ಖಂಡಿತವಾಗ್ಲೂ ನಿನ್ಗೆ ಬೇಕೇ ಬೇಕದು. ನೀನು ಗಂಟೆ ಬಾರ್ಸೋದು ಇರ್ಲಿ ಇರ್ಲಿ, ಒಂಚೂರು ಹೆಂಗನ ಮಾಡಿ ಅಳ್ಳಾಡ್ಸು, ಎರಡು ಊದ್ಗಡ್ಡಿ ಹಚ್ಕೋ ಮಗ. ಯಾವಾಗಾದ್ರೇನಮ್ಮ, ದೇವ್ರೇನು ರೆಸ್ಟ್ ಅನ್ನಕ್ ಹೋಗಿರ್ತಾರ ತಾಯಿ, ಆತರ ಮಾತಾಡಬಾರ್ದು ಹೇಳು. ಕೊಡಿಲ್ಲ ಕೊಟ್ಟ ನರಸಿಂಹ ಅದು ಜಲ್ದಲ್ಲಿ ತಗೊಳಪ್ಪ, ಗಂಟೆ ನೀನೇ ತಗೋ, ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡ, ನೀನೇ ಗಂಟೆ ತಗೋ, ಎರಡು ಊದ್ಗಡ್ಡಿ ಹಚ್ಕೋ, ಜಲ್ದಲ್ಲಿ ಮಾಡು. ನೀನ್ ಅವ್ರ ಮಾತ್ ಕೇಳ್ಬಿಡಪ್ಪ, ಅದು ದುಷ್ಟ ಶಕ್ತಿಗಳು ನಿನಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ, ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನಗೆ ತೊಂದರೆ ಕೊಡ್ತಾ ಇದ್ದಾವೆ, ಗೊತ್ತಾಯ್ತಾ? ಈ ಗಂಟೆ ತಗೋ, ಎರಡು ಊದ್ಗಡ್ಡಿ ಹಚ್ಕೊಂಡಿದ್ಯಾ? ಗಂಟೆ ತಗಬೇಕು, ಗಂಟೆ ಬೇಕು. ಗಂಟೆ ನನಗೆ ಕೇಳಿಸ್ಬೇಕು ಶಬ್ದ, ಅದು ನನಗೆ ಕೇಳಿಸ್ಬೇಕು, ಊದ್ಗಡ್ಡಿ ಬೆಳಗೋದು.
ಏನಪ್ಪ ಗಂಟೆ ಕಿತ್ಕೊಂಡ್ ಯಾರಪ್ಪ ನಮ್ಮ ಇವ್ರು ನಮ್ಮ ಮನೆ ನಮ್ಮ ಅಜ್ಜಿ ಕಿತ್ಕೊಂಡ್ ಹೋದ್ರ ಈಗ ಊದ್ಗಡ್ಡಿ ಬೆಳಗ್ದ ಮಟ್ಟೆ ನಿಂಬೆಣ್ಗೂ ಮಟ್ಟೆಗೂ ಕೇಳಿಸ್ತು ಈಗ ಊದ್ಗಡ್ಡಿ ಅದನ್ನ ಸಿಗಿಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ನಿಮ್ ಮನೆ ಬಾಕ್ಲಿಗೂ ನಿಂಬೆಣ್ಣು ಮಟ್ಟೆನು ನಿಲ್ಸು ಮನೆ ಬಾಕ್ಲಿಗೆ ಹೊಸ್ಲಿಗೆ ಮೂರ್ ಸರಿ ನಿಲ್ಸು ಈಚಕಡೆ ನಿಂತ್ಕೊಂಡು ನಿಲ್ಸ್ಬೇಕು ಆಯ್ತಾ ತನ್ನ ನಿನ್ನ ಮಡದಿಗೂ ನೀಳ್ಸು ಮೂರ್ ಸರಿ ನಿನ್ನ ಹೆಂಡತಿಗೂ ನೀವು ನೀನೇ ನಿನ್ ಕೈಯಾರ ಎಡ್ಗೈಗೆ ಇಡ್ಕೊಂಡು ನೀಳ್ಸು ಎರಡು ನಿಂಬೆಣ್ಣು ಮಟ್ಟೆ ನಿನ್ ಹೆಂಡತಿಗೆ ನೀಳ್ಸು ಇಲ್ಲಿ ಊಟ ತಿಂದಲೆ ತಲೆ ಸುತ್ತಕೊಂಡು ಕೈ ಕೆಳಗೆ ಅಂತ ಆಯ್ತು ಬಿಡು ನೋಡ್ತೇನೆ ಬಯಲು ನಿಲ್ಸ್ತೀನಿ ಸೌದಿ ನೋಡ್ಕೊಂಡು ಬಯಲೆ ಹಿಂದೆ ಗಡಿಕೆ ನಿಲ್ಸಿದ್ದೀನಿ ಸ್ವಾಮಿ ಹಿಂದೆ ಗಡಿಕೆ ನಿಲ್ಲಿಸ್ತೇ ಹಿಂದೆ ಗಡಿಕಲ್ಲಪ್ಪ ಮುಂದ್ಗಡಿಕೆ ನಿಲ್ಸಪ್ಪ ರೇಗ್ ಆಡ್ತಾರೆ ನಿಲ್ಸು ಅಂತ ಹಿಂದೆ ಗಡಿಕೆ ನಿಲ್ಸಿದ್ದೀನಿ ತಲೆ ಅಂತ ಕೇಳಿ ಅವ್ರ ಕೈಲಿ ಬಿಡ್ತು ಬಿಡ್ತು ಅಂತ ಮೂರ್ ಸರಿ ಅಳಿಸ್ಕೋ ಅಲ್ಲಪ್ಪ ಆಯ್ತಪ್ಪ ಲಾಸ್ಟ್ ಇದು ನಿನ್ ಹೌದಾ ಆಯ್ತು ಅದನ್ನ ಆ ಮಟ್ಟೆನು ನಿಂಬೆಣ್ಣೆ ಏನ್ ಮಾಡ್ತೀಯ ಗೊತ್ತಾ ಈಗ ಈ ಒಳಗ್ ತಗೊಂಡೋಗ್ಬೇಡ ಒಳಗ್ ತಗೊಂಡೋಗ್ಬೇಡ ಈಗ ಸೂಜಿ ಇತ್ತಲ್ಲ ನಿಮ್ ಮನೇಲಿ ಇದೆಯಲ್ವಾ ಸೂಜಿಗೆ ಒಂದ್ ದಾರ ಎಣಿಸ್ಕೊಂಡು ಒಳಕ್ ಹೋಗು ಏನ್ ತೊಂದರೆ ಆಗಲ್ಲ ಸೂಜಿಗೆ ದಾರ ಎಣಿಸ್ಕೊಂಡು ಮಟ್ಟೆನು ನಿಂಬೆಣ್ಣು ಎರಡು ಏರ್ಸು ದಬ್ಳದಾಗ ಏರ್ಸು ಮಟ್ಟೆನು ನಿಂಬೆಣ್ಣು ಎರಡು ಏರ್ಸು ಅದು ನೀನು ಮತ್ತೆ ಡಬ್ಲುದಾಗ ಏನು ಬಂಡಾರ ಬಂದ್ಬಿಡ್ತ ಈಚೆಗೆ ಅದು ಬಂದಿಲ್ಲ ಒದ್ನಾಗ ಅದು ನೀರ್ ಅಂತ ಬಂದೈತಿ ಅದು ಬರ್ಬಾರ್ದಪ್ಪ ಬರ್ದಿಲ್ದಂಗ ಏರ್ಸು ಬಂತು ಅಲ್ಲ ಬರ್ಬಾರ್ದು ಅದು ಬಂತಾನೆ ತೂ ಬರ್ಬಾರ್ದು ಬರ್ದಿಲ್ದಂಗ ಏರ್ಸು ಬಂದೈತಿ ತೂತ ಆದ್ರೆ ಬರ್ದಂಗ ಇರ್ತದ ಬಂದ್ಬಿಡ್ತ ಈಗ ಹೋಗಪ್ಪ ಅಂತ ಈಗ ಏನ ಒಂದೊಂದ್ ಚೂರು ಅನ್ನ ತಗೊಂಡು ಆ ತೂತ ಆಗೈತಲ್ಲ ಇಲ್ಲಿದೈತಿ ಇದನ್ನ ಏನು ಕೆಸರು ಹೆಸರು ಅಂದ್ರೆ ಇದು ಇದನ್ನ ಗೋಡೆ ಕಟ್ತಾರಲ್ಲ ಕೆಸರು ಅದನ್ನ ಇಕ್ಕಲ್ರ ತೂತಕ್ಕೆ ಇಕ್ಬಿಡು ಅದು ಬರ್ಬಾರ್ದು ಈಚೆಗೆ ಆಯ್ತು ಇದ್ದ ಬತ್ತಾಯ್ತಾ ಬತ್ತಾಯ್ತಾ ಬತ್ತಾಯಿಲ್ವಾ ಈಗ ಸರಿ ಕೇಳಿಸ್ತೀರ ಈಚೆ ಬಾ ಬಂದ ಈಗ ಒಂದ್ ಇಡೀ ಅನ್ನ ತಗೋ ಮನೆಯಲ್ಲಿ ಅನ್ನ ತಗೊಂಡ ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಕಲ್ಸು ಹೇಳ್ತೀನಿ ಅರ್ಶಿನ ಕುಂಕುಮ ಕಲ್ಸ್ತಾ ಅನ್ನನ ಯಾಕಲ್ಲಾರು ಬಂತು
ಏನಪ್ಪ ಮಿಕ್ಸು ಕಾಣುತ್ತೆ ಅಲ್ಲ, ಕೆಂಪು ಕಲರ್ ಬಂತು ಅರಿಶಿನ ಕಲರ್ ಬಂತು? ಅರಿಶಿನ ಕೆಂಪು ಎರಡು ಕಾಣುತ್ತೆ. ಹೌದಾ? ಆ ಅನ್ನನ ಒಂದ್ ಸ್ವಲ್ಪ ತಿನ್ನು ನೀನು. ಅನ್ನ ಕಲ್ಸಿದ್ಯಾ ಅರ್ಶನ ಕುಂಕುಮ ಹಾಕಿ, ಅದನ್ನ ಸ್ವಲ್ಪ ತಿನ್ನು ದೇವ್ರ ನೆನ್ಸ್ಕೊಂಡು. ಮೊಟ್ಟೆ ಕೈಲಿ ಇಟ್ಕೊಂಡಿ, ಒಂದ್ ಕೈಲಿ ಇಟ್ಕೊಳಪ್ಪ ನಿಂಬೆಹಣ್ಣು ಮೊಟ್ಟೆನ, ಇನ್ನೊಂದ್ ಬಲ್ಗೈ ತಿನ್ನು. ತಿಂದ ಆ ನಿಂಬೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ. ನಿಮ್ ಮನೆ ಬಾಕ್ಲಾಗ ಹೊಡಿಯಪ್ಪ, ಅವ್ರ ಮನೆ ಕಂಡರ್ ಮನೆ ಬಾಕ್ಲ ಹೊಡೆದ್ರೆ ಬಿಡ್ತಾರ? ಏನು ಕೋಳಿ ಕೂಗ್ತಾ ಇತ್ತಲ್ವಾ? ಹಲೋ, ಅಣ್ಣ ಏನ ನೀನ್ ಮಾತಾಡ ಸರಿ ಕೇಳಿಸ್ತಾ ಇಲ್ಲಪ್ಪ. ಯಾರ್ ತಿಂತ ಇರೋದು? ಹಲೋ, ಕೋಳಿ. ನೀನು ಮಾಡಿರ್ತಕ್ಕಂತ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ. ನಿನಗೆ ಇನ್ನು 2 ಗಂಟೆಗಳ ನಂತರ ನಾನ್ ಫೋನ್ ಮಾಡ್ತೀನಿ ನಿನಗೆ, ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ. ಆಯ್ತಾ? ಆಯ್ತು. ಹಾ.